ಭಗವಾನ್ ಜಗನ್ನಾಥಿಂದ ಒಬ್ಬ ಇಸ್ಲಾಮಿಕ್ ಧರ್ಮದ ಭಕ್ತನಿದ್ದ. ಸಾಲೇಬೇಗ ಒಬ್ಬ ಸೈನಿಕ ಇದ್ದ ಮುಗಲ್ ಸಲ್ತನತ್ದಾಗ. ಒಂದ್ ಯುದ್ಧದಾಗ ಅವ್ ದೇಹ ಪೂರ್ತಿ ಹಾನಿಯಾಗಿತ್ತು. ಅದಕ್ಕ ಅವ್ರ ಅಮ್ಮ ಡೈಲಿ ಜಗನ್ನಾಥನ್ ಜಪ ಮಾಡಿ ಮಾಡಿ ಅವ್ನ ಗುಣ ಪಡಿಸಿದ್ರ. ಸ್ವಲ್ಪ ವರ್ಷ ಆದ್ಮೇಲೆ ಅವ್ರ ಅಮ್ಮ ತೀರ್ಕೊಂಡಾಗ ಸಾಲೇಬೇಗ ಅವ್ರ ಅಮ್ಮ ನಂಬ್ತಿದ್ದ ದೇವ್ರಿಗ ನಂಬಾತ, ಡೈಲಿ ಅವ್ರ ಜಪ ಮಾಡಾತ. ಒಂದಿನ ಪುರಿಗ್ ಹೋಗಿ ಆ ಗುಡಿ ಪ್ರವೇಶ ಮಾಡಕ್ ಹೋದಾಗ ಅಲ್ಲಿ ಲೋಕಲ್ಸ್ ಅವಂಗ ಅಲಾವ ಮಾಡ್ಲಿಲ್ಲ. ಯಾಕಂದ್ರ ಅವನ್ ಧರ್ಮ ಬೇರೆದ. ಇದರ್ಲಿಂತ ಅವನ್ ಭಕ್ತಿ ಏನ್ ಕಡಿಮೆ ಆಗ್ಲಿಲ್ಲ. ಅವ ಡೈಲಿ ಜಗನ್ನಾಥನ್ ಜಪ ಮಾಡ್ತಿದ್ದ. ಭಗವಂತನ ಮೇಲೆ ಬಹಳಷ್ಟು ಭಜನೆನೂ ಬರ್ತ. ಆ ಮನುಷ್ಯದ ಒಂದೇ ಇಚ್ಛೆ ಇತ್ತ, ರಥಯಾತ್ರೆ ಟೈಮ್ದಾಗ ಜಗನ್ನಾಥ್ ಅವ್ರಿಗೆ ನೋಡೋದು. ಆದ್ರ ಆ ದಿನ ಅವ್ರ ಮೈ ಹುಷಾರಿರ್ಲಿಲ್ಲ, ಅವ್ರ ತಮ್ಮ ಕಾಲ ನೆಲು ಕೆಡಾಕು ಆಗತ್ತಿರ್ಲಿಲ್ಲ. ಆ ದಿನ ಜಗನ್ನಾಥನ್ ತೇರ್ ಅವ್ರ ಮನೆ ಮುಂದೆ ಬಂದು ನಿಂತು ಬಿಡ್ತ. ಬಹಳಷ್ಟು ಮಂದಿ ಬಂದ ಆ ತೇರನ್ ದುಗ್ಸಾಕ್ ನಿಂದಿದ್ರ. ಆದ್ರೆ ಆ ತೀರ ಮುಂದೆ ಹೋಗತ್ತಿರ್ಲಿಲ್ಲ. ಯಾವಾಗ ಸಾಲೇಬೇಗ ಹೊರಗ್ ಬಂದ್ ಕೈ ಮುಗದ, ಆ ಟೈಮ್ದಾಗ ಯಾತ್ರೆ ಮುಂದುವರಿತು. ಈ ಸ್ಟೋರಿಲಿಂತ ನಿಮ್ಗೆ ಗೊತ್ತಾಗಿರುವುದು ಜಗನ್ನಾಥಿಗ ಯಾವ ಧರ್ಮದ ಭೇದ ಭಾವ ಇಲ್ಲ. ಯಾರು ಸ್ವಚ್ಛ ಮನಲಿಂತ್ರ ಅವ್ರ ಪಾಲಿಸ್ತಾರೋ, ಅವ್ರ ಪೂಜಿಸ್ತಾರೋ, ಜಗನ್ನಾಥ್ ಅವ್ರ ಕೈ ಹಿಡ್ದ ಹಿಡಿತಾರ. ಮತ್ತಿಂತ ಕತೆಗೆ ಫಾಲೋ ಮಾಡ್ರಿ ಅ ಕ್ಲಾಸಿಕ್ ವೈ.